ನಮಸ್ಕಾರ ಸ್ನೇಹಿತರೆ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅಭಿನಯದ ಕೊನೆಯ ಸಿನಿಮಾ ಜೈನ್ ಸಿನಿಮಾದ ಸ್ಪೆಷಲ್ ಪೋಸ್ಟರ್ ನಿನ್ನೆ ಗಣರಾಜ್ಯೋತ್ಸವದ ಒಂದು ದಿನದ ಅಂಗವಾಗಿ ಬೆಳಗ್ಗೆ 11 ಗಂಟೆ 11 ನಿಮಿಷಕ್ಕೆ ಬಿಡುಗಡೆ ಆಗಿತ್ತು ಪೋಸ್ಟರ್ ರಿಲೀಸ್ ಆದ ಕೆಲವೇ ನಿಮಿಷಗಳಲ್ಲಿ ಯಾವ ರೀತಿ ಪೋಸ್ಟರ್ ವೈರಲ್ ಆಯಿತು ಹಾಗೆ ಅಪ್ಪು ಅಭಿಮಾನಿಗಳು ಯಾವ ರೀತಿ ಆ ಪೋಸ್ಟರ್ ರಿಲೀಸ್ ಸಂಭ್ರಮವನ್ನು ಆಚರಿಸಿದ್ರು ಇದೆಲ್ಲದನ್ನ ನೀವು ನೋಡಿರ್ತೀರಾ ಆದರೆ ಈ ಜೈನ್ ಸಿನಿಮಾ ಎಕ್ಸಾಕ್ಟ್ಲಿ ಯಾವ ದಿನ ರಿಲೀಸ್ ಆಗ್ತಾ ಇದೆ ಮಾರ್ಚ್ 17ನೇ ತಾರೀಕು ಅಂದ್ರೆ ಅಪ್ಪು ಅವರ ಹುಟ್ಟುಹಬ್ಬದ ದಿನನೇ ಬರುತ್ತಾ ಮತ್ತೆ ಸಿನಿಮಾದಲ್ಲಿ ಅಪ್ಪುವರ ವಾಯ್ಸೇ ಇರುತ್ತಾ ಹಾಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಯಾವ ಹಂತದಲ್ಲಿವೆ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಿನಿಮಾದ ನಿರ್ದೇಶಕ ಚೇತನ್ ಕುಮಾರ್ ಅವರು ಇದ್ದಾರೆ ಚೇತನ್ ಅವರೇ ವೆಲ್ಕಮ್ ಟು ದಿ ಶೋ ನಿಮಗೆ ಆಕ್ಚುಲಿ ಒಂದು ವಿಷಯ ಹೇಳಲೇಬೇಕು ಕನ್ನಡ ಚಿತ್ರರಂಗದಲ್ಲಿ ಅಪ್ಪು ಅವರಿಗೆ ಸಿನಿಮಾ ಮಾಡಬೇಕು ಅನ್ನುವಂತ ಒಂದು ಆಸೆ ಯಾವುದೇ ಒಬ್ಬ ಅಪ್ಕಮಿಂಗ್ ಆಸ್ಪೈರಿಂಗ್ ಡೈರೆಕ್ಟರ್ಸ್ ಗೆ 100% ಇರುತ್ತೆ ಬಹುಶಃ ಈ ಒಂದು ಅವಕಾಶ ನಿಮಗೆ ಬಂದಾಗ ನಿಮ್ಮಷ್ಟು ಖುಷಿ ಪಟ್ಟಂತ ವ್ಯಕ್ತಿ ಇರಲಿಕ್ಕಿಲ್ಲ ಆದರೆ ಇದೇ ಅವರ ಕೊನೆಯ ಸಿನಿಮಾ ಅನ್ಕೊಂಡಾಗ ನಿಮಗೆ ಆಗಿರುವಂತ ನೋವು ಎಂಥದ್ದು ಅನ್ನೋದು ನಮಗೆ ಅರ್ಥ ಆಗುತ್ತೆ ಅದೇ ರೀತಿ ಇದೊಂದು ಅರ್ಗಿಸಿಕೊಳ್ಳಲಾಗದ ಒಂದು ಸತ್ಯ ಇದು ಆ್ಯಕ್ಚುಲಿ ಬಟ್ ಇಷ್ಟೆಲ್ಲ ನೋವಿದ್ರೂ ಕೂಡ ಒಂದು ಒಳ್ಳೆ ಪ್ರಾಡಕ್ಟ್ನ ಒಂದು ಒಳ್ಳೆ ಸಿನಿಮಾನ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನೀವು ಹಗಲು ರಾತ್ರಿ ದುಡಿತಾ ಇದ್ದೀರಾ ನಿಮಗೊಂದು ಹ್ಯಾಟ್ಸ್ ಆಫ್ ಇರಲಿ ಸೊ ನಿಮ್ಮೆಲ್ಲ ಕೆಲಸಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಕೆಲವೇ ಪ್ರಶ್ನೆಗಳಿದ್ದಾವೆ ಸರ್ ಅದನ್ನು ಕೇಳ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ನಿನ್ನೆ ಒಂದು ಸ್ಪೆಷಲ್ ಪೋಸ್ಟರ್ ಬಿಡುಗಡೆ ಆಗಿತ್ತು ಸೊ ಅದಕ್ಕೆ ಸಿಕ್ಕ ಪ್ರತಿಕ್ರಿಯೆ ಕೂಡ ನೀವು ನೋಡಿರ್ತೀರಾ ಯಾವ ರೀತಿ ಅಪ್ಪು ಅಭಿಮಾನಿಗಳು ಅದನ್ನು ಸಂಭ್ರಮಿಸಿದ್ರು ಅಂತ ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಮೊದಲನೇದಕ್ಕೆ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅಪ್ಪು ಸರ್ನ ನಾವು ಕೂಡ ಅಂದರೆ ಫಸ್ಟ್ ಆ ಯೂನಿಫಾರ್ಮ್ ಹಾಕ್ಸ್ ಅಪ್ಪು ಸರ್ ಹಾಕಿದಾಗ ಅಷ್ಟು ಖುಷಿಯಾಗಿತ್ತು ಒಂದು ಕಡೆ ಖುಷಿ ಇದೆ ಬಟ್ ನಿನ್ನೆ ಪೋಸ್ಟರ್ ರಿಲೀಸ್ ಆದಾಗ ಒಂದು ಕಡೆ ದುಃಖ ಇದೆ ಏನಂತಂದರೆ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಥರದ್ದು ಬಟ್ ಪ್ರತಿಯೊಬ್ಬ ಅಭಿಮಾನಿಗಳಲ್ಲೂ ನೋಡಿದಾಗ ಆ ಅಭಿಮಾನ ನೋಡಿದಾಗ ಅಪ್ಪು ಸರ್ ಎಲ್ಲೋ ಮೇಲಿಂದ ನಿಂತು ನೋಡ್ತಿದ್ದಾರೆ ಅಂತ ಅನಿಸುತ್ತೆ ಮೊದಲಿಗೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾ ಕೆಲಸಗಳು ತಯಾರಿಗಳು ನಡೀತಾ ಇದೆ ಬರ್ತಡೆಗೆ ಬರಬೇಕು ಅನ್ನೋ ಥರದ್ದು ಒಂದು ಪ್ರಿಪ್ರೇಷನ್ಸ್ ನಮ್ಮ ಕಡೆಯಿಂದ ನಾವು ಮಾಡ್ಕೊತಿದ್ದೀವಿ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಬ್ಲೆಸ್ಸಿಂಗ್ಸ್ ಅದ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ನೀವು ಡಬ್ಬಿಂಗ್ ಕೆಲಸಗಳಲ್ಲಿ ಬಿಸಿ ಇದ್ದೀರಾ ಇವಾಗ ಸೊ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಯಾವ ಹಂತದಲ್ಲಿದೆ ಸರ್ ಎಕ್ಸಾಕ್ಟ್ಲಿ ಇವಾಗ ಎಲ್ಲ ಒಟ್ಟಿಗೆ ಟೆಸ್ಟ್ ಹೆಚ್ ನಡೀತಾ ಇದೆ ರೀ ರೆಕಾರ್ಡಿಂಗ್ ನಡೀತಾ ಇದೆ ಈ ಕಡೆ ಎಲ್ಲ ಡಿ ಐ ನಡೀತಾ ಇದೆ ಸಿ ಜಿ ವರ್ಕ್ಸ್ ಎಲ್ಲ ನಡೀತಾ ಇದೆ ಎಲ್ಲ ಕೆಲಸಗಳು ಕೂಡ ತುಂಬ ಫಾಸ್ಟಾಗಿ ನಡೀತಾ ಇದೆ ಎಲ್ಲವೂ ಫಿನಿಷಿಂಗ್ ಸ್ಟೇಜಲ್ಲಿದೆ ಅಂತೇಳಿ ಸರ್ ನೀವಾಗಲೇ ಹೇಳಿದ್ರಿ ಈಗ ಮಾರ್ಚ್ 17ನೇ ತಾರೀಕು ಅಪ್ಪು ಅವರು ಹುಟ್ಟುಹಬ್ಬದ ದಿನವೇ ಸಿನಿಮಾ ಬರಬೇಕು ಅನ್ನೋ ಒಂದು ತಲೆಯಲ್ಲಿಟ್ಕೊಂಡು ಆ ವಿಷಯನ ನೀವು ಕೆಲಸ ಮಾಡ್ತಾ ಇದ್ದೀರಾ ಅವತ್ತೇ ಸಿನಿಮಾ ಬರುತ್ತೆ ಸರ್ ಎಕ್ಸಾಕ್ಟ್ಲಿ ಹೇಗೆ ಅಂತ ಆ್ಯಕ್ಚುಲಿ ಡೇಟ್ ಬಂದು ಪುನೀತ್ ಸರ್ ಇದ್ದಾಗ ಡಿಸ್ಕಸ್ ಆಗಿದ್ದಂಥ ಒಂದು ಡೇಟು ಸೊ ಗುರುವಾರ ಒಂದು ಯಾವಾಗಲೂ ಕೂಡ ನಮ್ಮ ದೊಡ್ಡ ಮನೆಗೆ ಅದೊಂದು ಸೆಂಟಿಮೆಂಟ್ ಡೇ ಅಪ್ಪು ಸರು ಅವತ್ತೊಂದು ದಿನ ಮಾಡಿದ್ರೆ ನಮ್ಮ ಡಿಸ್ಕಷನ್ಸಲ್ಲೂ ಅಷ್ಟೇ ಮಾರ್ಚ್ 17 ಬರ್ಡೇನಕ್ಕಿಂತ ಗುರುವಾರ ಬಿದ್ದಿದೆ ಮಾಡೋಣ ಅನ್ನೋ ಥರದ್ದು ಒಂದು ಮಾತುಕತೆಗಳಾಗಿತ್ತು ಸೊ ಅದರಿಂದಾಗಿ ಅವತ್ತೊಂದು ದಿನ ರಿಲೀಸ್ ಮಾಡಬೇಕು ಅನ್ನೋಂಥದ್ದು ನಮ್ಮ ಇಡೀ ಟೀಮ್ ಅದಕ್ಕೋಸ್ಕರ ನಾವು ದಿನ ಅದರದ್ದು ಕೆಲಸಗಳಲ್ಲಿ ನಿರತರಾಗಿದ್ದೀವಿ ಅಂತ ಹೇಳ್ಬೋದು ಆ್ಯಂಡ್ ಸರ್ಕಾರದಿಂದ ಇವಾಗ 100% ಯಾವಾಗ ಥಿಯೇಟ್ರಿಗೆ ಓಪನಿಂಗ್ಸ್ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ನಮ್ಮ ನಿರ್ಮಾಪಕರು ಎಲ್ಲರೂ ಕೂಡ ಒಂದು ಡಿಸಿಷನ್ ತೊಗೋತೀವಿ ಬಟ್ ಏನೇ ಆದರೂ ಕೂಡ ಮಾರ್ಚ್ 17 ಅನ್ನೋದು ಅಪ್ಪು ಸರ್ ಇಲ್ಲದೇ ಇರೋ ಅಂಥ ಮೊದಲನೇ ಬರ್ತ್ಡೇ ಆಗುತ್ತೆ ಸೊ ಥಿಯೇಟ್ರಿಗೆ ಅವತ್ತೊಂದು ದಿನವೇ ಆ ಸಿನಿಮಾ ಬರಬೇಕು ಅನ್ನೋದು ನಮ್ಮ ಒಂದು ಅವರ ಒಂದು ಮಾತೇನಿತ್ತು ಅದೇ ನಿಜವಾಗಲಿ ಅನ್ನೋ ಥರದ್ದು ನಮ್ಮ ಆಸೆ ಅಷ್ಟೇ ಅವ್ರ ಆಸೆ ಏನಿದೆ ಅದನ್ನು ತೆರೆ ಮೇಲೆ ತರೋಣ ಅವತ್ತೊಂದು ದಿನ ಅನ್ನೋ ಥರದ್ದು ಒಂದು ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದೀವಿ ಎಲ್ಲ ಅಂದ್ಕೊಂಡಾಗ ಖಂಡಿತ ಮಾರ್ಚ್ 17ಕ್ಕೆ ಇರುತ್ತೆ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಸರ್ ಅವತ್ತಿನ ದಿನ ಅಂದರೆ ಮುಂದಿನ ದಿನ ಮಾರ್ಚ್ 18ನೇ ತಾರೀಕು ಪರಭಾಷೆಯ ಸಿನಿಮಾ ಒಂದು ರಿಲೀಸ್ ಮಾಡಬೇಕು ಅನ್ನೋ ಹತ್ರ ಅವರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಬಟ್ ಅದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಕಸ್ಮಾತ್ ಈಗ ಆಲ್ರೆಡಿ ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಆ ಒಂದು ವಾರ ಯಾವುದೇ ಸಿನಿಮಾವನ್ನು ಕನ್ನಡ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಆ ಸಿನಿಮಾಗೂ ಈ ಸಿನಿಮಾಗೂ ಕ್ಲ್ಯಾಶ್ ಆಗುವಂತಹ ಸಂದರ್ಭ ಬರಬಹುದೇನೋ ಸೊ ಅದ್ರ ಬಗ್ಗೆ ಯಾವ ರೀತಿ ತಂಡ ಒಂದು ತಗೊಳ್ಳುತ್ತೆ ನಿರ್ಧಾರ ಅಂತ ನಮಗೆ ಸದ್ಯಕ್ಕೆ ಜೇಮ್ಸ್ ಅನ್ನೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಎಮೋಷನ್ನು ಆ್ಯಂಡ್ ಇದ್ರ ಬಗ್ಗೆ ನಿರ್ಮಾಪಕರು ಅವರು ನಿರ್ಧಾರ ತೊಗೊಂಡು ಚೆನ್ನಾಗಿರುತ್ತೆ ಬಟ್ ಏನಂತಂದರೆ ಎಲ್ಲ ಚಿತ್ರತಂಡದ ಆಸೆ ಇರೋದು ಬಂದು ಮಾರ್ಚ್ 17ಕ್ಕೆ ಸಿನಿಮಾ ರಿಲೀಸ್ ಮಾಡಬೇಕಂತ ಯಾಕಂದರೆ ಅಪ್ಪು ಸರ್ ಬರ್ಡೇ ಅನ್ನೋದು ವೆರಿ ಸ್ಪೆಷಲ್ ಥಿಂಗ್ ಅದು ಎಸ್ಪೆಷಲಿ ಇದು ಮೊದಲನೇ ಬರ್ತ್ಡೇ ಆಗುತ್ತೆ ಅವ್ರು ಇಲ್ಲದೆ ಇರೋಂಥದ್ದು ಆ್ಯಂಡ್ ವೆರಿ ಎಮೋಷ್ನಲ್ ಥಿಂಗ್ ಅಷ್ಟೇ ಸರ್ ಸಿನಿಮಾದಲ್ಲಿ ಶಿವಣ್ಣ ಮತ್ತು ರಾಘಣ್ಣ ಅವರು ಕೂಡ ಪಾತ್ರ ಮಾಡಿದ್ದಾರೆ ರೀಸೆಂಟಾಗಿ ಆ ಒಂದು ಚಿತ್ರೀಕರಣ ಮುಗಿದಿದೆ ಸೊ ಅವರ ಪಾತ್ರ ಹೇಗಿರುತ್ತೆ ಅಂತ ಹೇಳ್ಬೋದು ಸರ್ ಅಂದರೆ ಕಥೆಗೆ ಎಷ್ಟು ಪೂರಕವಾಗಿರುತ್ತೆ ಹೇಗಿರುತ್ತೆ ಆ ಪಾತ್ರಗಳು ಅಂತ
ಆ್ಯಕ್ಚುಲಿ ಪಾತ್ರಗಳು ಕತೆ ಒಳಗಿರೋಂಥ ಪಾತ್ರಗಳು ಅವ್ರು ಮಾಡಿದ್ದರಿಂದ ಅವ್ರು ಬಿಟ್ಟು ಇನ್ನು ಯಾರೇ ಮಾಡೋದು ಆ ಘನತೆ ಸಿಗ್ತಾ ಇರಲ್ಲ ಆ ಪಾತ್ರಕ್ಕೆ. ಅವರಿಬ್ಬರೂ ಕೂಡ ನಿಜವಾಗ್ಲೂ ರಾಘವಣ್ಣ ಅವರು ಬೆಳಗಿಂದ ಏನು ತಿಂದೆ ಆ ಒಂದು ಪಾತ್ರನ ಮಾಡಿದ್ರು. ವೆರಿ ಎಮೋಷ್ನಲ್ ಡೇ ಅಂತಲೇ ಹೇಳ್ಬೋದು ಅವತ್ತು. ಆ್ಯಂಡ್ ಶಿವಣ್ಣವರು ಅಷ್ಟೇ ಒಂದು 10 ಡೇಸ್ ಆ ಒಂದು ಎಮೋಷನ್ಸ್ ಅವರು ಪ್ರಿಪ್ರೇಷನ್ ಮಾಡಿಕೊಂಡು ಇಲ್ಲವಾ ನನ್ನೊಂದು ಎಮೋಷ್ನಲ್ ಥಿಂಗ್ ಅದು ಇಲ್ಲದೆ ಆ್ಯಕ್ಟ್ ಮಾಡೋದು ಅನ್ನೋದು ಭಾಳ ಕಷ್ಟ. ಆ್ಯಡ್ಸ್ ಆಫ್ ಟು ಶಿವಣ್ಣ ಆಲ್ವೇಸ್. ಯಾಕಂತಂದರೆ ಅಷ್ಟು ಪೇಯ್ನ ಒಳಗಿಟ್ಕೊಂಡು ಅವರು ಆ ಒಂದು ಪಾತ್ರನ ಮಾಡಿಕೊಟ್ರು. ಆ್ಯಂಡ್ ಎಲ್ಲ ಅಂದರೆ ವೆರಿ ಎಮೋಷ್ನಲ್ ಮೂಮೆಂಟ್ ಅಷ್ಟೇ. ಅಪ್ಪು ಸರ್ ಇಲ್ಲದೆ ಇದನ್ನು ಚಿತ್ರೀಕರಣ ಮಾಡ್ತಿದ್ದೀವಿ ಅನ್ನೋದು ಯಾವಾಗಲೂ ಅದು ಮನಸ್ಸಲ್ಲಿ ಸದಾ ಉಳ್ಕೊಳ್ಳೋ ಅಂಥ ಒಂದು ದಿನ ಆಗಿತ್ತದು. ಸರ್, ಶಿವಣ್ಣ ಅವರು ಪ್ರಿಪ್ರೇಷನ್ ಮಾಡಿಕೊಂಡ್ರು ಅಂತ ಹೇಳಿದರೆ ಅಂದರೆ ಯಾವ ಥರ ಪ್ರಿಪ್ರೇಷನ್ಸ್ ಸರ್ ಅದಕ್ಕೆ? ಅಂದರೆ ಇಟ್ಸ್ ನಾಟ್ ಸೋ ಈಸಿ. ಅಂದರೆ ನಿಮಗೆ ಎಲ್ರಿಗೂ ಆ ನೋವಿದೆ, ಅಪ್ಪು ಸರ್ ಇಲ್ಲ ಅನ್ನೋ ಅಂಥ ನೋವಿದೆ. ಆ್ಯಂಡ್ ಆ ನೋವು ದಾಟ್ಕೊಂಡು ಆ್ಯಕ್ಟ್ ಮಾಡಬೇಕು ಅನ್ನೋದು ಅಷ್ಟು ಈಸಿ ವಿಷಯ ಅಲ್ಲ. ಆ್ಯಂಡ್ ಅದೇ ಆ್ಯಡ್ಸ್ ಆಫ್ ಟು ದೆಮ್ ಅಷ್ಟೇ. ಅವರು ಅವ್ರಿಗೆ ನಾವು ಸದಾ ಚಿರಗಣಿ ಅಷ್ಟೇ. ಸರ್, ಸರ್ ಈಗ ಅಪ್ಪು ಸರ್ದು ಸಿನಿಮಾ ನಿರ್ದೇಶನ ಮಾಡುವಂಥ ಅವಕಾಶ ಸಿಕ್ಕಾಗ ನಿಮಗೆ ಬಹಳ ಖುಷಿಯಾಗಿರುತ್ತೆ. ಬಟ್ ಇದೇ ಅವ್ರ ಕೊನೆ ಸಿನಿಮಾ ಅನ್ನೋ ಒಂದು ವಿಷಯ ನಿಮಗೆ ಯಾವ ರೀತಿ ಅರ್ಗಿಸ್ಕೊಂಡ್ರಿ, ಅದು ಹೇಗೆ ಅನಿಸ್ತಾ ಇದೆ ನಿಮಗೆ ಅಂತ? ಒಂದು ಕಡೆ ಅಟ್ಲೀಸ್ಟು ಒಂದು ಸಿನಿಮಾ ಮಾಡೋ ಅವಕಾಶ ಸಿಗ್ತಲ್ಲ ಅವ್ರದ್ದು ಅನ್ನೋದು ಒಂದು ಕಡೆ ಖುಷಿಯಾದರೆ, ಇಂಥ ಸಂದರ್ಭದಲ್ಲಿ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವ್ರನ್ನ ಕಳ್ಕೊಂಡ್ವಲ್ಲ ನಾವು ನತದೃಷ್ಟ ಅನ್ನೋ ಥರದ್ದೊಂದು ಬೇಜಾರು ಕೂಡ ಇದೆ. ಬಟ್ ಎಲ್ಲೋ ಒಂದು ಮೂಲೆಯಲ್ಲಿ ಕನ್ನಡದ ರಾಯಭಾರಿಯಾಗಿ ಅಗೋಚರ ಶಕ್ತಿಯಾಗಿ ನಮ್ಮನ್ನು ಅವ್ರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಅವರು ಸದಾ ಯಾವತ್ತೂ ಜೀವಂತವಾಗಿರ್ತಾರೆ ಅಭಿಮಾನಿಗಳ ಮನಸ್ಸಲ್ಲಿ, ಮನೆಗಳಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಅಪ್ಪು ಸರ್ ಮಾಡಿರೋ ಕೆಲಸಗಳು ಹೇಗಂತ ಹೇಳಿದ್ರೆ ಈಗ ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಆ ಥರದ ಕೆಲಸಗಳೇನೆ. ಸೊ ನಿಮಗೇನಾದರೂ ಈಗ ಶೂಟಿಂಗ್ ಸೆಟಲ್ ಆಗಿರ್ಬೋದು ಆ ಥರ ಅವರ ಒಂದು ಸಹಾನುಭೂತಿ ತೋರಿಸುವ ಅಥವಾ ಸಹಾಯ ಮಾಡುವಂತಹ ಯಾವುದಾದ್ರೂ ವಿಚಾರಗಳು ನಿಮ್ಮ ಬೆಳಕಿಗೆ ಬಂದಿದ್ವಾ ಅಂತ ಶೂಟಿಂಗ್ ಟೈಮಲ್ಲಿ? ಅಲ್ಲ, ತುಂಬ ಇದೆ ಆ ಥರದ್ದು, 100 ವಿಚಾರಗಳಿದೆ. ಅಂದರೆ ಅವರ ನಟನೆಗೆ ಅಭಿಮಾನಿಗಳಾಗಿರೋಂಥ ಒಂದು ವರ್ಗ ಏನಿದೆ, ಅವರ ವ್ಯಕ್ತಿತ್ವಕ್ಕೆ ಅಭಿಮಾನಿಯಾಗಿರೋಂಥ ವರ್ಗ ಕೂಡ ದೊಡ್ಡ ಮಟ್ಟದಲ್ಲಿದೆ. ಅವರು ಈಗ ನಾನು ಆಗಲೇ ಹೇಳ್ದಂಗೆ ಅವ್ರನ್ನ 4 ವರ್ಷದಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಅಜ್ಜ ಅಜ್ಜಿ ತನಕ ಇಷ್ಟಪಡೋ ಅಂಥ ಒಬ್ಬ ಅದ್ಭುತವಾದಂಥ ವ್ಯಕ್ತಿ. ಅವರಿಂದ ಕಲ್ತಿರೋಂಥ ವಿಷಯಗಳಿರಲಿ, ಅವರ ಒಂದು ಅವ್ರ ಒಡನಾಟ ಸಿಕ್ಕಿದ್ದೇ ಒಂದು ಯಾವುದೋ ಒಂದು ಜನ್ಮದ ಪುಣ್ಯ, ಒಂದು ಭಾಗ್ಯ ಅಂತ ನಾನು ಭಾವಿಸ್ತೀನಿ ಅಷ್ಟೆ. ಸರ್, ಅಪ್ಪು ಸರ್ ಶೂಟಿಂಗಲ್ಲಿ ಇದ್ದಾರೆ ಅಂತಲೇ ಅದೊಂದು ಲೈವ್ಲಿನೆಸ್ ಅದಕ್ಕೆ ಆ್ಯಡ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಸೊ ಯಾವುದಾದ್ರೂ ಒಂದು ಮರೆಯಲಾಗದ ಘಟನೆ ಅಂತ ಯಾವುದಾದ್ರೂ ಹಂಚ್ಕೊಳ್ಳೋದಾದರೆ ನಮ್ಮ ಜೊತೆಗೆ? ತುಂಬ ಘಟನೆಗಳಿದೆ. ಸಿನಿಮಾ ಶುರುವಾದಾಗಿಂದನೂ ಹಿಡಿದು ಬರೀ ನಗು ನಗು. ನಾವು ಮೊನ್ನೆ ಯಾವುದೋ ರೀಸೆಂಟ್ ಫೋಟೋಗಳು ಹುಡುಕ್ತಿದ್ವಿ, ಎಲ್ಲ ಫೋಟೋದಲ್ಲೂ ಸ್ಮೈಲ್ ಇದೆ. ಅಂದರೆ ಯಾವಾಗಲೂ ಅವರು ಖುಷಿ ಹಂಚೋಂಥ ವ್ಯಕ್ತಿ, ಯಾವಾಗಲೂ ಎಲ್ಲರನ್ನೂ ಸುತ್ತ ಇರೋರನ್ನು ಭಾಳ ಖುಷಿಯಾಗಿ ಇಟ್ಕೊಳ್ಳೋಂಥ ಒಬ್ಬರು ಅದ್ಭುತವಾದಂಥ ವ್ಯಕ್ತಿ ಅಂತ ಹೇಳ್ಬೋದು. ಮೆಮೊರೈಸನ್ ನಮ್ಮ ಉಸಿರು ಹೋಗೋ ತನಕನೂ ನೆನಪಲ್ಲಿ ಇಟ್ಕೊಳ್ಳೋ ಅಷ್ಟು ಮೆಮೊರಿಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಯಾವಾಗಲೂ ಅದು ನೆನಪಾಗಿರುತ್ತೆ ಜೊತೆಯಲ್ಲಿ. ಸರ್, ರಿಲೀಸ್ ಡೇಟ್ ಬಗ್ಗೆ ಮೊದಲೇ ತೀರ್ಮಾನ ಆಗಿತ್ತು ಅಪ್ಪು ಸರ್ ಇರುವಾಗಲೇ ಅಂತ ಹೇಳಿದ್ರಿ ಆ್ಯಕ್ಚುಲಿ. ಬಟ್ ಇಲ್ಲಿವರೆಗೂ ಯಾವುದೇ ಸಿನಿಮಾ ಕೂಡ ಅವರ ಬರ್ತ್ಡೇ ದಿನ ಬಂದಿರಲಿಲ್ಲ ಇಲ್ಲಿ ತನಕ. ಆದರೂ ಕೂಡ ಅಪ್ಪು ಸರ್ ಇದಕ್ಕೆ ಓಕೆ ಅಂತ ಹೇಳಿದ್ರ, ಓಕೆ ಮಾರ್ಚ್ 17th ಮಾಡೋಣ ಅಂತ ಯಾವ ರೀತಿ ಇತ್ತು? ಒಂದು 7-8 ಸಲ ಚರ್ಚೆ ಆಗಿರೋಂಥ ವಿಷಯ. ಅವ್ರದ್ದು ಮಾರ್ಚ್ 17ಕ್ಕೆ ಯಾವ ಸಿನಿಮಾಗಳು ಕೂಡ ರಿಲೀಸ್ ಆಗಿಲ್ಲ. ಆ್ಯಂಡ್ ಅವತ್ತು ಗುರುವಾರ ಮಾಡೋಣ ಈ ಸಿನಿಮಾ ರಿಲೀಸ್ ಮಾಡೋಣ ಅನ್ನೋ ಥರದ್ದು ಒಂದಿಷ್ಟು ಚರ್ಚೆಗಳಾಗಿದ್ದು. ಅದರಿಂದ ಆ ದಿನ ನಮಗೊಂದು ಸೆಂಟಿಮೆಂಟ್ ದಿನ ಅನ್ನೋಂಥದ್ದು. ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಇದು ಮೊದಲನೇ ಅಪ್ಪು ಸರ್ ಜಯಂತಿ ಆಗುತ್ತೆ. ಒಂದು ಆಲ್ವೇಸ್ ಆ ಮೆಮೊರಿ ಫಾರ್ ಆಲ್ ಫ್ಯಾನ್ಸ್. ಅದು ಆ ದಿನ ರಿಲೀಸ್ ಮಾಡಬೇಕನ್ನೋ ಅಂತ ಹೇಳಿದೆ. ಸರ್, ಅಪ್ಪು ಸರ್ ಇಲ್ಲ ಅನ್ನೋ ನೋವು ಅಂತ ಕಡೆ, ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಕೊನೆಯ ಚಿತ್ರ ಅನ್ನೋ ಪ್ರೆಷರ್ ಕೂಡ ನಿಮ್ಮ ತಲೆ ಮೇಲೆ ಇರುತ್ತೆ ಆ್ಯಕ್ಚುಲಿ, ಪ್ರಾಕ್ಟಿಕಲಿ ಸ್ಪೀಕಿಂಗ್. ಸೊ ಆ ಪ್ರೆಷರ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತ? ಆ ಪ್ರೆಷರ್ ಅನ್ನೋಕ್ಕಿಂತ ಇದು ನಮ್ಮ ಕರ್ತವ್ಯ. ಒಬ್ಬ ನಿರ್ದೇಶಕನಾಗಿ ಈ ಒಂದು ಸಿನಿಮಾ ಏನಿದೆ ಇದು ನಾನು ಆಗಲೇ ಹೇಳ್ದಂಗೆ ಇದನ್ನು ನಾನು ಒಂದು ನಂಗೆ ಸಿಕ್ಕಂಥ ಒಂದು ಪುಣ್ಯ ಅಂತ ಅಂದ್ಕೋಬೇಕು. ಯಾಕಂತಂದರೆ ಈಗ ಅಪ್ಪು ಸರ್ದು ನೀವು ಕ್ವಶನ್ ಕೇಳ್ಬೇಕಾದ್ರೆ ಕೊನೆ ಸಿನಿಮಾ ಅಂದಾಗ್ಲೇ ಎಲ್ಲೋ ಮನಸ್ಸಲ್ಲಿ ಒಂದು ಕಡೆ ಹರ್ಟ್ ಆಗುತ್ತೆ. ಯಾಕಂದರೆ ವರ್ಷಕ್ಕೊಂದು ಸಲ ಅಪ್ಪು ಸರ್ ಸಿನಿಮಾ ರಿಲೀಸ್ ಆಗ್ತಿದೆ, 2 ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಅದು ಅಭಿಮಾನಿಗಳು ಯಾವಾಗಲೂ ಫೆಸ್ಟಿವಲ್ ಅದು ಸೆಲೆಬ್ರೇಷನು. ಕೊನೆ ಸಿನಿಮಾ ಅನ್ನೋದು ಆ ಒಂದು ಪದ ಕೇಳೋಕ್ಕೆ ಮೈ ಜುಮ್ ಅಂತ ಅನಿಸುತ್ತೆ, ಹಿಂಸೆ ಅನಿಸುತ್ತೆ ತೀರಾ. ಆ್ಯಂಡ್ ಥಿಯೇಟ್ರಲ್ಲಿ ಒಂದು ಈ ಸಿನಿಮಾ ಒಂದು ಸೆಂಡ್ ಆಫ್ ಕೊಡಬೇಕು ಅವ್ರಿಗೆ, ಅಥವಾ ಬೆಳ್ಳಿ ತೆರೆಗೆ ಅವ್ರಿಗೆ ಕಾಣಿಸಲ್ಲ ಅನ್ನೋದನ್ನೇ ಡೈಜೆಷನ್ ಮಾಡ್ಕೊಳ್ಳೋದು ಕಷ್ಟ ಇಷ್ಟು ದೊಡ್ಡ ಕ್ಯಾನ್ವಾಸಲ್ಲಿ. ಅದು ಯಾವಾಗಲೂ ಕೂಡ ನೋವು. ಆಗಲೇ ಹೇಳ್ದಂಗೆ
ಕೊನೆ ತನಕ ಉಳ್ಕೊಳ್ಳುತ್ತೀನಿ ಅಂತ. ಕೊನೆಯದಾಗಿ ಕನ್ನಡ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್? ಮೊದಲಿಗೆ ಎಲ್ಲ ಅಭಿಮಾನಿಗಳಿಗೂ ಕೇಳೋದಿಷ್ಟೇ, ಮಾರ್ಚ್ 17ಕ್ಕೆ ತೆರೆ ಮೇಲೆ ತರೋಂಥ ಪ್ರಯತ್ನ ಮಾಡ್ತಿದ್ವಿ. ನಿಮ್ಗಳ ಆಶೀರ್ವಾದ ಇರಲಿ ಆ್ಯಂಡ್ ಎಲ್ಲರೂ ಬ್ಲೆಸ್ ಮಾಡಿ ಬಂದು ಪುಸ್ತಕ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು.